ಇವ್ರು ಹೋಗಿ ಆ ದೇಶದ ನೆಲದಲ್ಲಿ ಕುಂತುಕೊಂಡು ಅಧ್ಯಾತ್ಮ ಅಂದ್ರೇನು, ಜ್ಞಾನ ಅಂದ್ರೇನು, ಧರ್ಮ ಅಂದ್ರೇನು, ಸೈದ್ಧಾಂತಿಕ ಹಿನ್ನೆಲೆ ಅಂದ್ರೇನು, ರಾಷ್ಟ್ರ ಅಂದ್ರೇನು ಅಂತೇಳಿ ಅವ್ರಿಗೆ ಪಾಠ ಬೋಧನೆ ಮಾಡ್ತಾರೆ ಅನ್ನೋದಾದ್ರೆ ಇದು ತಾಕತ್ ಭಾರತ ದೇಶದ್ದು. ಅವರು 100 ತಾಸು ಮಾತಾಡಿದ ಅಟ್ಟೆ, ಇವ್ರು ಬರೇ 10 ನಿಮಿಷನಾಗ ಜಗತ್ತು ಬದಲಾವಣೆ ಮಾಡಿದಾರಲ್ಲ, ಕೇವಲ 10ರಿಂದ 15 ನಿಮಿಷದಾಗ ಇಡೀ ಪ್ರಪಂಚವನ್ನ ಬದಲಾವಣೆ ಮಾಡಿದಾರಲ್ಲ. ಯಾವ ವ್ಯಕ್ತಿಗಳಿಗೆ SLC PL SLC ಮುಗಿದಂತ ಕ್ರೈಸ್ತ ಮಸ್ತನಿಗಳನ್ನು ಭಾರತ ದೇಶಕ್ಕೆ ಕರ್ಕೊಂಡ್ ಬಂದು ಭಾರತದಲ್ಲಿ ಅನಾಗರಿಕರಾದರೆ, ಅರ್ಧ ನಿಗ್ರೋಗಳಾದರೆ, ಇವರು ಅಜ್ಞಾನಿಗಳಾದಾರೆ ಅಂತೇಳಿ ಆ ಕನಿಷ್ಠ ಭಾವನೆಯಿಂದ ಭಾರತೀಯರಿಗೆ ಅವಮಾನ ಮಾಡಿದಾರಲ್ಲ. ಭಾರತೀಯರು ಹೋಗಿ ಇಂಗ್ಲೆಂಡ್ ಅಮೆರಿಕ ದೇಶದ ನೆಲದಲ್ಲಿ ಇಂಗ್ಲೆಂಡ್ ವ್ಯಕ್ತಿಗಳಿಗೆ ಯುರೋಪಿಯನ್ ವ್ಯಕ್ತಿಗಳಿಗೆ ಪಾಠ ಬೋಧನೆ ಮಾಡಿದಾರಲ್ಲ, ಅದು ತಾಕತ್ ಭಾರತ ದೇಶದ್ದು. ಸ್ವಾಮಿ ವಿವೇಕಾನಂದರು 1893 ಸೆಪ್ಟೆಂಬರ್ 11ರಂದು ಅಮೆರಿಕ ದೇಶದ ಸರ್ವಧರ್ಮ ಸಮ್ಮೇಳನದಲ್ಲಿ ಎಲ್ಲ ಧರ್ಮಗಳನ್ನು ಕುರಿತು ಅಧ್ಯಯನ ಮಾಡಿದಾರಲ್ಲ, ಎಲ್ಲ ಧರ್ಮಗಳನ್ನು ಕುರಿತು ಭಾಷಣ ಮಾಡಿದಾರಲ್ಲ. ಎವ್ರಿ ರಿಲಿಜನ್ ಹ್ಯಾಸ್ ಓನ್ ವ್ಯಾಲ್ಯೂ. ಅವ್ರು ಹೇಳಿದಂತ ಪದ ಏನಂತಂದ್ರೆ ಪ್ರತಿಯೊಂದು, ಅವ್ರು ಹಿಂದೂ ಧರ್ಮದ ಬಗ್ಗೆ ಹೇಳಿಲ್ಲ, ಸನಾತನ ಧರ್ಮದ ಬಗ್ಗೆ ಹೇಳಿಲ್ಲ, ಭಾರತದ ರಾಷ್ಟ್ರದ ಬಗ್ಗೆ ಹೇಳಿಲ್ಲ, ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡಲಿಲ್ಲ. ಎವ್ರಿ ರಿಲಿಜನ್ ಹ್ಯಾಸ್ ಓನ್ ವ್ಯಾಲ್ಯೂ, ಎವ್ರಿ ರಿಲಿಜನ್ ಹ್ಯಾಸ್ ಓನ್ ವ್ಯಾಲ್ಯೂ. ಪ್ರತಿಯೊಂದು ಧರ್ಮಗಳು ತನ್ನದೇ ಆಗಿರುವಂತ ಸ್ವಂತ ಮೌಲ್ಯಗಳು ಹೊಂದಿದ್ದಾವೆ. ಎಲ್ಲಾ ಧರ್ಮಗಳು ಬೋಧನೆ ಮಾಡುವ ಸತ್ಯವನ್ನೇ ಬೋಧನೆ ಮಾಡುತ್ತವೆ. ಎಲ್ಲಾ ಧರ್ಮಗಳು ಒಂದಾಗಿ ಸಮುದ್ರ ಸಾಗರವನ್ನು ಸೇರ್ತವಲ್ಲ, ಹಾಗೆ ಒಂದೊಂದು ಧರ್ಮಗಳಲ್ಲಿ ಒಂದೊಂದು ಶಕ್ತಿ ಇದೆ, ಲಾಸ್ಟ್ ಬೋಧನೆ ಮಾಡಿ ಅವೆಲ್ಲವೂ ಕೂಡ ಒಂದೇ ಪಥದಲ್ಲಿ ಸಾಗ್ತವಂತೇಳಿ